ಹಾಯ್ ದೇವರು, ಎಲ್ಲ ಹೇಗಿದ್ದೀರಾ? ಇವನೇನಪ್ಪ ಯಾರ್ದ ಕಾಪಿ ಮಾಡ್ತಿದ್ದಾನೆ ಅನ್ಕೊಂಡಿದ್ದೀರಾ? ಅಲ್ಲ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟೆ ಡಾಕ್ಟರ್ ಬ್ರೋ ವಿಷಯದಲ್ಲಿ. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಬ್ರೋ ಅವರ ಒಂದು ಹೆಸರೇನಿದೆ ತುಂಬ ವೈರಲ್ ಆಗ್ತಿದೆ. ಏನಪ್ಪ ಅಂತ ಅಂದರೆ, ಡಾಕ್ಟರ್ ಬ್ರೋ ಅವ್ರನ್ನ ವೀಕೆಂಡ್ ವಿತ್ ರಮೇಶ್ಗೆ ಕರೆಯೋದಿಲ್ಲ ಅಂತ. ಸೊ ಈ ವಿಷಯ ಬಂದುಬಿಟ್ಟು ಒಬ್ಬರು ಯೂಟ್ಯೂಬರು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಅವರಿಗೆ ಕೇಳಿದರು. ಸೊ ಅವರು ಯೂಟ್ಯೂಬರ್ಗೆ ಕೇಳ್ತಾರೆ, ನಿಮ್ಮ ಅಜ್ಜಿಗೆ ಡಾಕ್ಟರ್ ಬ್ರೋ ಗೊತ್ತಿದ್ದಾರಾ ಅಂತ. ಸೊ ಅವರ ಅಜ್ಜಿಗೆ ಡಾಕ್ಟರ್ ಬ್ರೋ ಗೊತ್ತಿದ್ದಾರಾ ಗೊತ್ತಿಲ್ಲ ಗೊತ್ತಿಲ್ಲ, ಆದರೆ ನಮಗೆಲ್ಲ ಗೊತ್ತಿದ್ದಾರೆ. ಸೊ ಈ ವಿಷಯದ ಟಾಪಿಕಲ್ಲಿ ಏನಪ್ಪ ಅಂದರೆ, ಡಾಕ್ಟರ್ ಬ್ರೋ ಅವರಿಗೆ ಏನನ್ನಿಸ್ತದೆ, ಸೊ ಅವರು ಅಲ್ಲಿಗೆ ಹೋಗಬೇಕಾ ವೀಕೆಂಡ್ ವಿತ್ ರಮೇಶ್ ಕಡೆ ಅಥವಾ ಇಲ್ವಾ ಏನು? ಯಾಕಂದರೆ ವೀಕೆಂಡ್ ವಿತ್ ರಮೇಶಲ್ಲಿ ಇಲ್ಲಿವರೆಗೂ ಬಂದಿರೋರು ಎಲ್ಲ ಏನಾದರೂ ಸಾಧನೆ ಮಾಡಿರೋವಂಥವ್ರು, ಯಾರಿಗಾದರೂ ಸಹಾಯ ಮಾಡಿರುವಂಥವ್ರು. ಸೊ ಅಂಥವ್ರು ಬಂದಿರೋರು ಇಲ್ಲಿ ತನಕ, ಒಂದು ದೊಡ್ಡ ಸ್ಟಾರ್ ಆಗಲಿ ಅಂಥವರೆಲ್ಲ ಬಂದಿರೋದು, ರಾಜಕಾರಣಿಯಾಗಿ ಅಲ್ಲಿ ಅಂಥವರೆಲ್ಲ ಬಂದಿರ್ಬೋದು. ಸೊ ಇವರು ಒಬ್ಬರು ಯೂಟ್ಯೂಬರು, ಯಾರಿಗೆಲ್ಲ ಏನು ಸಹಾಯ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಸೊ ಅವ್ರು ಬರಬೇಕಾ ಇಲ್ಲ ಅನ್ನೋ ವಿಷಯದಲ್ಲಿ ಈ ವಿಡಿಯೋದಲ್ಲಿ ನಾನು ಕೇಳುವಂಥದ್ದು ಏನಪ್ಪ ಅಂದರೆ, ಈ ವಿಡಿಯೋ ವಿಷಯ ಡಾಕ್ಟರ್ ಬ್ರೋ ಅವರೇ ಖುದ್ದಾಗಿ ಅವರು ಒಂದು ವಿಡಿಯೋ ಮಾಡಿಬಿಟ್ಟು ಬರಬೇಕಾ ಬೇಡ ಅಂತ ಈ ವಿಷಯದಲ್ಲಿ ಅವರೇ ಚರ್ಚೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಅವರ ಈ ವಿಡಿಯೋ ಅವರಿಗೆ ತಲುಪೋವರೆಗೂ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ನನ್ನ ಚಾನಲ್ನಲ್ಲಿ ನೀವು ಈಗ ಮೊದಲನೇದೇನಾದರೂ ವ್ಯೂಸ್ ನೋಡ್ತಾ ಇದ್ದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಕೇಳ್ತೇನೆ. ಆದರೆ ವಿಡಿಯೋ ನೋಡಿ ಹೋಗೋಕ್ಕಿಂತ ಮುಂಚೆ ನನ್ನಲ್ಲಿ ಒಂದು ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಇದು ಡಾಕ್ಟರ್ ಬ್ರೋವರ್ ಹತ್ರ ತಲುಪಬೇಕು. ಸೊ ಅವರೇ ಇದರ ಉತ್ತರ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ಸೊ ನೋಡಿ, ವಿಡಿಯೋ ನೋಡುವವರೆಲ್ಲ ಈ ವಿಡಿಯೋಗೆ ಏನಾದರೂ ಮಾಡಿ ಹೋಗಿ. ಸೊ ಏನು ಮಾಡಿದೆ ಅಂತೂ ವಾಪಸ್ ಹೋಗಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು, ನಮಸ್ತೆ.